ಬಿಲ್ಟು ವೈರಸ್ ಇಂದ ಬರ್ತಕ್ಕಂಥ ಒಂದು ಲಕ್ಷಣ ಅಂತೇಳಿ ಹೇಳ್ಬೋದು ಇದು ಮೊದಲೇ ಎಲೆಗಳ ಮೇಲೆ ನೋಡಿದ್ರೆ ಕಪ್ಪನೆ ಅಥವಾ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ ನಂತರ ಸಂಪೂರ್ಣವಾಗಿ ಎಲೆಗಳನ್ನು ಒಂದು ಪಸರಿಸಿ ಸಂಪೂರ್ಣವಾಗಿ ಒಣದಂತೆ ಒಣಗಿದಂತೆ ಕಾಣಿಸ್ತದೆ ಆಮೇಲೆ ಪೂರ ಬೆಳವಣಿಗೆ ಕುಂಠಿತವಾಗಿರೋದನ್ನು ನಾವು ನೋಡ್ತೇವೆ ಈ ಕಂದು ಬಣ್ಣದ ಉಂಗುರು ಆಕಾರದ ಒಂದು ಚುಕ್ಕಿಗಳು ಹಣ್ಣುಗಳ ಮೇಲೆ ಕಾಣಿಸ್ತವೆ ಮತ್ತು ಕೆಲವೊಂದು ಸಲ ಹಸಿರು ಕಾಯಿದ್ದಾಗ ಹಸಿರು ಬಣ್ಣದ ಚುಕ್ಕಿಗಳು ಉಂಗುರು ಆಕಾರದ ಚುಕ್ಕಿಗಳು ಒಂದು ಕಾಯಿಗಳ ಮೇಲೆ ಕಾಣಿಸುತ್ತದೆ ಸಾಮಾನ್ಯವಾಗಿ ಗಿಡದ ಮೇಲ್ಭಾಗದ ಒಂದು ಎಲೆಗಳಲ್ಲಿ ಈ ಥರದ ಒಂದು ಚುಕ್ಕೆಗಳು ಕಂಡು ಬರ್ತವೆ ಇದು ಟೊಮ್ಯಾಟೊ ಸ್ಪಾಟೆಡ್ ವಿಲ್ಟ್ ವೈರಸ್ನಿಂದ ಆಗ್ತಕ್ಕಂಥ ಲಕ್ಷಣಗಳು ಅಂತ ಹೇಳ್ಬೋದು ಇಂಥ ವೈರಸನ್ನು ಪ್ರಸರಿಸಲು ಅಥವಾ ಸ್ಪ್ರೆಡ್ ಮಾಡಲು ಏನಾಗ್ತದಪ್ಪ ಅಂದರೆ ಥ್ರಿಪ್ಸ್ ನುಷಿಗಳು ಮುಖ್ಯವಾಗಿ ಕಾರಣ ಅಂತ ಹೇಳ್ಬೋದು ಆದ್ದರಿಂದ ನಾವು ಥ್ರಿಪ್ಸ್ ನುಷಿಯ ನಿರ್ವಹಣೆ ಮಾಡಿದೆ ಅಂತೇಳಂದರೆ ಈ ವೈರಸ್ ಅಥವಾ ನಂಜಾಣು ರೋಗದ ನಿರ್ವಹಣೆ ಮಾಡಬೇಕು ಇದಕ್ಕೆ ನಿರ್ವಹಣೆ ಮಾಡಬೇಕಾಗಿತ್ತು ಅಂದರೆ ಮೊಟ್ಟ ಮೊದಲೇದಾಗಿ ಬೀಜೋಪಚಾರವನ್ನು ನಾವು ಅಂತರ್ವ್ಯಾಪಿ ಕೀಟನಾಶಕಗಳಾದಂತಹ ಇಮ್ಡಾಕ್ಲೋಪಿಡ್ ಆಗಿರ್ಬೋದು ಅಥವಾ ಥಾಯೋಮೆಥಾಕ್ಸಿಂದ ಬೀಜೋಪಚಾರ ಮಾಡ್ಬೋದು ಅದಾದಮೇಲೆ ನಾವು ಹೊಲದ ಸುತ್ತಲೂ ಒಂದು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಟೊಮೆಟೊ ನಾಟಿ ಮಾಡೋಕ್ಕಿಂತ ಮೊದಲು ಒಂದು ನಾಲ್ಕು ಸಲ ಜೋಳ ಅಥವಾ ಮೆಕ್ಕೆಜೋಳ ಹಾಕಿದ್ದೇವಪ್ಪ ಅಂದರೆ ಅಂದರೆ ಎತ್ತರ ಬೆಳೀತಕ್ಕಂಥ ಒಂದು ಬೆಳೆಗಳನ್ನು ಹಾಕಿದ್ದೇವೆ ಅಂದರೆ ಬೇರೆ ಹೊಲದಿಂದ ನಮ್ಮ ಹೊಲಕ್ಕೆ ತ್ರಿಪ್ಸ್ ನುಸಿಗಳು ಬರದಂತೆ ಬರುವುದನ್ನು ತಡೆಗಟ್ಟದಂತೆ ಆಗ್ತದೆ ಆಮೇಲೆ ಇವುಗಳ ಒಂದು ನಾವು ಮಾನಿಟ್ರಿ ಮಾಡಲಿಕ್ಕೆ ಹಳದಿ ಅಂಟು ಬೆಳೆಗಳನ್ನು ಕೆಲವೊಂದು ಸಲ ನೀಲಿ ಅಂಟು ಬೆಳೆಗಳನ್ನು ನಾವು ಎಕರೆಗೆ ಒಂದು ಇಪ್ಪತ್ತರಂತೆ ಬಳಸಬೇಕು ಆಮೇಲೆ ಬೇವಿನ ಮೂಲದ ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡ್ಕೊತಿರ್ಬೇಕಾಗ್ತದೆ ಅದಾದ ನಂತರ ರಾಸಾಯನಿಕ ಕೀಟನಾಶಕ ಅಂದರೆ ಅಂತರ್ವ್ಯಾಪಿ ಕೀಟನಾಶಕಗಳಾದಂತಹ ತಾಯಿಮೆತ್ತ ್ ಆಗಲಿ ಇಮ್ಡಾಕ್ಲೋಪಿಡ್ ಆಗಲಿ ಅಸಿಟಾಮರ್ಫಿಡ್ ಆಗಲಿ ಅಥವಾ ಅಸಿಪಿಟ್ ಆಗಲಿ ಅಥವಾ ಥಯೋಮೆಥಾಮ್ ಪ್ಲಸ್ ಇರತಕ್ಕಂಥ ರಾಸಾಯನಿಕ ರಾಸಾಯನಿಕರಿತಕ್ಕಂಥ ಕೀಟನಾಶಕಗಳನ್ನು